ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ಹಾಗೇನೆ ನನ್ನ ಜೊತೆ ಇದ್ದಾರೆ ನನ್ನ ಕಲಿ. ನಾನು ಧನಶ್ರೀ ಪೂಜಾರಿ. ವೀಕ್ಷಕರ ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಂದು ಹೊಸ ವರ್ಷದ ದಿನ, ಈ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಿಗೆ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ, ಬನಶಂಕರಿ ದೇವಸ್ಥಾನ, ಗಾಳಿ ಆಂಜನೇಯ, ಕೋಟೆ ವೆಂಕಟರಮಣ ದೇವಸ್ಥಾನ, ಗವಿ ಗಂಗಾಧರೇಶ್ವರ ದೇವಾಲಯ, ಇಸ್ಕಾನ್ ದೇವಾಲಯದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಹೊಸ ವರ್ಷದಲ್ಲಿ ಕೈಗೊಳ್ಳಲಿರುವಂತಹ ಕೆಲಸ ಕಾರ್ಯಗಳು ಯಾವುದೇ ತೊಡಕಿಲ್ಲದೆ ನಡೆಯಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಕ್ತರು. ಇದಕ್ಕಾಗಿ ದೇವಾಲಯಗಳಲ್ಲೂ ಕೂಡ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಬನಶಂಕರಿ ದೇಗುಲದಲ್ಲಿ ಪಂಚಾಮೃತ ಅಭಿಷೇಕ, ಕುಂಕುಮ, ಅರಿಶಿನ ಅಭಿಷೇಕ ಮಾಡಲಾಗಿದೆ. ಧನುರ್ಮಾಸ ಹಿನ್ನೆಲೆ 4 ಗಂಟೆಗೆ ದೇವಸ್ಥಾನ ಓಪನ್ ಆಗಿತ್ತು ಇವತ್ತು. ಪ್ರತಿ ವರ್ಷ ನ್ಯೂ ಇಯರ್ ಅವತ್ತು ನಾವು ಪ್ರತಿ ಲೈಕ್ ವರ್ಷ ಆಗಲಿ ಅಥವಾ ಯಾವುದೇ ಹಬ್ಬ ಆಗಲಿ, ಏನೇ ಆಗಲಿ, ಅಥವಾ ನಮ್ಮ ಹುಟ್ಟುಬ ಹಬ್ಬನೇ ಆಗಲಿ, ಅಮ್ಮನ ಹತ್ರ ಬಂದು ಫಸ್ಟು ನಾವು ನಮಸ್ಕಾರ ಹಾಕೊಳ್ಳೋದು ಸಹಜ. ಸೊ ಆ್ಯಸ್ ಯೂಶ್ವಲ್ ಈ ಸತಿನೂ ನಾವು ಇಲ್ಲಿ ಪೂಜೆಗೆ ಬಂದಿದ್ವಿ. ಪ್ರತಿ ವರ್ಷ ನ್ಯೂ ಇಯರ್ ಅವತ್ತು ನಾವು ಪ್ರತಿ ಲೈಕ್ ವರ್ಷ ಆಗಲಿ ಅಥವಾ ಯಾವುದೇ ಹಬ್ಬ ಆಗಲಿ, ಏನೇ ಆಗಲಿ, ಅಥವಾ ನಮ್ಮ ಹುಟ್ಟುಬ ಹಬ್ಬನೇ ಆಗಲಿ, ಅಮ್ಮನ ಹತ್ರ. ಹೊಸ ವರ್ಷಾಚರಣೆಯ ಸಂಭ್ರಮ ಹಿನ್ನೆಲೆ ಇಂದು ಮಂತ್ರಾಲಯದ ರಾಯರ ಮಠದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಗುರು ರಾಘವೇಂದ್ರ ಸ್ವಾಮಿಗಳ ದೇಗುಲದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಯಿತು. ಭಕ್ತರು ಮೂಲ ಬೃಂದಾವನ ದರ್ಶನವನ್ನು ಪಡೆದರು. ಗರಡಿ ಸಿನಿಮಾ ನಾಯಕ ನಟ ಯಶಸ್ ಸೂರ್ಯ ಕೂಡ ರಾಯರ ದರ್ಶನ ಪಡೆದರು. ರಾಯರ ಆಶೀರ್ವಾದದಿಂದ ಇವತ್ತು ಇಲ್ಲಿದ್ದೀನಿ. ಸೊ ಹೊಸ ವರ್ಷ ಹೊಸದಾಗಿ ಶುರು ಮಾಡೋಣ, ಅವರ ಒಂದು ಆಶೀರ್ವಾದ ತೊಗೊಂಡು ಹೊಸ ಹೆಜ್ಜೆಗೆ ಕಾಲಿಡೋಣ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ, ಇನ್ನೇನಿಲ್ಲ. ಖುಷಿಯಾಗುತ್ತೆ ಸರ್, ರಾಯರು ಅಂದರೆ ಅವರೆಲ್ಲ ಇವರೆಲ್ಲ ರಾಯರು ಕರೆಸ್ಕೊಂಡಿರೋದಕ್ಕೆ ಜನ ಬಂದಿದ್ದಾರೆ. ಹಿತಮಂಗಳೂರಿನ ದೇವಸ್ಥಾನಗಳಲ್ಲೂ ಭಕ್ತರ ದಂಡು ಹರಿದು ಬಂದಿದೆ. ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಭಕ್ತರು ಆಗಮಿಸಿ ತೀರ್ಥ ಸ್ನಾನ ಮಾಡಿದರು. ಇನ್ನು ಮೈಸೂರಿನ ಯೋಗ ನರಸಿಂಹ ಸ್ವಾಮಿ ದೇಗುಲದಲ್ಲೂ ಹೊಸ ವರ್ಷದ ದಿನ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. 100ಕ್ಕೂ ಹೆಚ್ಚು ಬಾಣಸಿಗರಿಂದಲೂ ಭಕ್ತಿಯರಿಂದಾಗಿ 2 ಲಕ್ಷ ಲಡ್ಡು ತಯಾರಿಸಲಾಗಿದೆ. ದೇವರ ದರ್ಶನ ಪಡೆದ ಭಕ್ತರಿಗೆ ಲಡ್ಡು ವಿತರಣೆ ಮಾಡಲಾಯಿತು. ಹೊಸ ವರ್ಷ ಹಿನ್ನೆಲೆ ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಸುಬ್ರಹ್ಮಣ್ಯ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದಿದ್ದಾರೆ. ಯಾರು ಇಲ್ಲ ಇಲ್ಲಿ, ಸ್ವಲ್ಪ ಭಕ್ತಾದಿಗಳು ಹಂಗೆ ತರ್ಸ್ಕೊಂಡು. ಇನ್ನು ಕೋಲಾರದ ಕೋಟಿಲಿಂಗ ಕ್ಷೇತ್ರದಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಬೆಳಗಿನಿಂದಲೇ ಕೋಟಿಲಿಂಗ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಕೋಟಿ ಶಿವಲಿಂಗ ದರ್ಶನವನ್ನ ಪಡೆದಿದ್ದಾರೆ. ಇನ್ನು ಹೊಸ ವರ್ಷದ ಮೊದಲ ದಿನ ಮಾದಪ್ಪನ ಸನ್ನಿಧಿಗೆ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ತಮಿಳುನಾಡು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಆಗಮಿಸಿ ಮಾದೇಶ್ವರನ ದರ್ಶನ ಪಡೆದರು. ಅತ್ತ ರಾಮನಗರದ ಚನ್ನಪಟ್ಟಣದ ಪ್ರಸಿದ್ಧ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯದಲ್ಲೂ ಹೊಸ ವರ್ಷ ಸಂಭ್ರಮ ಕಳೆಗಟ್ಟಿದೆ. ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ವಾಯುಪುತ್ರನ ದರ್ಶನ ಪಡೀತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಾಂ ಗ್ರಾಮಸ್ಥರು ಕೊರೋನಾ ಹರಕೆಯನ್ನು ತೀರಿಸಿದ್ದಾರೆ. 2020ರಲ್ಲಿ ಕೊರೋನಾ ವೇಳೆ ತಮ್ಮ ಊರಿನಲ್ಲೂ ಕೊರೋನಾ ಬಂದಿದ್ದಕ್ಕೆ ಗ್ರಾಮಸ್ಥರು ಗ್ರಾಮ ದೇವತೆಯ ಮೊರೆ ಹೋಗಿದ್ರು. ಕೊರೋನಾ ನಿವಾರಿಸಿದ್ದಕ್ಕೆ ಗ್ರಾಮದ ಅಜ್ಜು ಮಾರಮ್ಮನಿಗೆ ಜನರು ಇಂದು ಪೂಜೆಯನ್ನು ಸಲ್ಲಿಸಿದರು.
2020 ಪ್ರತಿ ಹೊಸ ವರ್ಷದ ದಿನ ಗ್ರಾಮ ದೇವತೆಗೆ ಹೋಮ ಹವನ ನಡೆಸುತ್ತಾರೆ. ಈ ಹಿನ್ನೆಲೆ ದೇವಿಗೆ ಚಂಡಿಕಾ ಹೋಮ, ಪ್ರತ್ಯಾಂಗ್ರೀರ ಹೋಮ ಮಾಡಲಾಯಿತು. ಹೊಸ ವರ್ಷದ ಸಂಭ್ರಮಾಚರಣೆ ಹೆಸರಿನಲ್ಲಿ ಅಹಿತಕರ ಘಟನೆ ನಡೆಯದಂತೆ ಮಂಡ್ಯ ಜಿಲ್ಲಾಡಳಿತ ಕ್ರಮವನ್ನು ಕೈಗೊಂಡಿದೆ. ಇಂದು ಕೂಡ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ, ಪಾಂಡವಪುರ, ಮಳವಳ್ಳಿ, ಕೆಆರ್ಎಸ್ ಡ್ಯಾಂನ ಹಿನ್ನೀರು ಸೇರಿದಂತೆ ಹಲವು ತಾಲೂಕಿನ ಹಲವು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ. ಅಲ್ಲದೆ ಕಾವೇರಿ ನದಿ ತೀರವಾದ ಬಲಮುರಿ, ಮುತ್ತತ್ತಿ, ಸಂಗಮಕ್ಕೂ ನಿಷೇಧವನ್ನು ಹೇರಲಾಗಿದೆ. ಇಂದು ರಾತ್ರಿ 10 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ. ಹೊಸ ವರ್ಷದ ಮೊದಲ ದಿನ ಚಾಮರಾಜನಗರದ ಬಂಡೀಪುರಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಸಹಸ್ರಾರು ಪ್ರವಾಸಿಗರು ಹಿಮವದ್ ಗೋಪಾಲಸ್ವಾಮಿ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಇನ್ನು ಸಫಾರಿ ಕೂಡ ಮಾಡಿದ್ದಾರೆ. ಬೆಳಗ್ಗೆಯಿಂದಲೇ ಪ್ರವಾಸಿಗರು ಸಾಲುಗಟ್ಟಿ ನಿಂತು ಗೋಪಾಲಸ್ವಾಮಿ ದರ್ಶನವನ್ನು ಪಡಿತಾ ಇದ್ದಾರೆ. ಬೆಟ್ಟದ ತಪ್ಪಲಿನಿಂದ ಗೋಪಾಲನ ಸನ್ನಿಧಿಗೆ ಹೆಚ್ಚುವರಿ ಸಾರಿಗೆ ಬಸ್ಗಳ ಸೌಲಭ್ಯ ಕೂಡ ಒದಗಿಸಲಾಗಿದೆ. ಬೆಂಗಳೂರಿಂದ ಬಂದಿರೋದು, ವರ್ಷ ಪ್ರಾರಂಭವಾಗ್ತಿದೆ, ತುಂಬ ಕ್ರೌಡ್ ಇರುತ್ತೆ ಅಂತ ಗೊತ್ತಾಯಿತು. ಜನ ಜಾಸ್ತಿ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ತುಂಬ ಖುಷಿಯಿಂದ ಹೊಸ ವರ್ಷನ ಸ್ಟಾರ್ಟ್ ಮಾಡೋಣ ಅಂತ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಎಲ್ಲರೂ ವಿಸಿಟ್ ಮಾಡಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ. ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ ವಿಸಿಟ್ ಮಾಡೋಕ್ಕೆ. ಇತ್ತ ಚಿತ್ರದುರ್ಗದಲ್ಲೂ ಕೂಡ ಹೊಸ ವರ್ಷದ ಸಡಗರ ತುಂಬಿತ್ತು. ಚಿತ್ರದುರ್ಗ 7 ಸುತ್ತಿನ ಕೋಟೆಗೆ ಯುವ ಜೋಡಿಗಳು ಸೇರಿ ಜನ ಜಾತ್ರೆಯೇ ಆಗಮಿಸಿತ್ತು. ಯುವಕ ಯುವತಿಯರ ಕೇಕ್ ಕತ್ತರಿಸುವ ಮೂಲಕ 2023ಕ್ಕೆ ವಿದಾಯ ಹೇಳಿ 2024ನ್ನ ಸ್ವಾಗತ ಮಾಡಿದರು. ಇಂದು ಎಲ್ಲೆಡೆ ಹೊಸ ವರ್ಷದ ಸಂಭ್ರಮ ಕಳೆಗಟ್ಟಿದೆ. ಚಿಕ್ಕಬಳ್ಳಾಪುರದ ನಂದಿಗಿರಿ ಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಸೂರ್ಯೋದಯ ನೋಡಲು ಮುಂಜಾನೆ 5 ಗಂಟೆಯಿಂದಲೇ ಜನರು ಆಗಮಿಸಿದ್ರು. ಡಿಸಿ ರವೀಂದ್ರ ನಿನ್ನೆ ನಿಷೇಧಾಜ್ಞೆಯನ್ನ ಹೊರಡಿಸಿದ್ರು. ಹೀಗಾಗಿ ಇಂದು ಏಕಕಾಲದಲ್ಲಿ ನಂದಿ ಹಿಲ್ಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿನ ಪ್ರವಾಸಿಗರು ಆಗಮಿಸಿದ್ರು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಅತಿಥಿ ಆಗಮನ ಆಗಿದೆ. ಸಾಕಾನೆ ರೂಪಾ ಹೆಣ್ಣು ಮರಿಗೆ ಜನ್ಮ ಕೊಟ್ಟಿದ್ದು ಜೈವಿಕ ಉದ್ಯಾನವನದಲ್ಲಿ ಸಂತಸ ಮನೆ ಮಾಡಿದೆ. ಇದೀಗ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಆನೆಗಳ ಸಂಖ್ಯೆ 25ಕ್ಕೆ ಏರಿಕೆಯಾಗಿದೆ. 15 ವರ್ಷದ ಹೆಣ್ಣಾನೆ ರೂಪಾ ಈ ಹಿಂದೆ 1 ಗಂಡು 1 ಹೆಣ್ಣು ಮರಿಯಾನೆಗೆ ಜನ್ಮವನ್ನು ಕೊಟ್ಟಿತ್ತು. ನ್ಯೂ ಇಯರ್ ಹಿನ್ನೆಲೆ ಭಾರೀ ಸಂಖ್ಯೆಯಲ್ಲಿ ಪ್ರವಾಸಿಗರು ಬನ್ನೇರುಘಟ್ಟ ಪಾರ್ಕ್ಗೆ ಆಗಮಿಸಿದ್ದಾರೆ. ಈ ಹಿನ್ನೆಲೆ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ನಿಂತಲೇ ನಿಂತು ವಾಹನ ಸವಾರರು ಪರದಾಡಿದರು. ರಾಮ ಮಂದಿರ ಲೋಕಾರ್ಪಣೆಗೆ ಸಿಎಂಗೆ ಆಹ್ವಾನ ನೀಡದಿರುವುದು ಒಳ್ಳೆಯದೇ ಆಯಿತು. ಸಿದ್ದರಾಮಯ್ಯನೇ ರಾಮ ಅಂತ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದ್ದಾರೆ. ಅಯೋಧ್ಯೆಯಲ್ಲಿರುವುದು ಬಿಜೆಪಿಯ ರಾಮ, ಬಿಜೆಪಿಯವರು ಭಜನೆ ಮಾಡಲಿ, ನಮ್ಮ ರಾಮ ಎಲ್ಲ ಕಡೆ ಇದ್ದಾನೆ, ನಮ್ಮ ಎದೆಯಲ್ಲೇ ಇದ್ದಾನೆ. ಸಿದ್ದರಾಮಯ್ಯ ಯಾಕೆ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡಬೇಕು? ಸಿಎಂ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನೇ ರಾಮ, ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ. ಬಿಜೆಪಿ ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ, ನಮ್ಮ ರಾಮ ಎಲ್ಲ ಕಡೆಗೆ ಇದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ರಾಮ ಜನ್ಮಭೂಮಿಯಲ್ಲಿ ಹೋರಾಟ ಮಾಡಿದ್ದ ರಾಮ ಭಕ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯ ಇಬ್ಬರ ಕೇಸ್ಗಳನ್ನ ರಿಓಪನ್ ಮಾಡಿಸಿ ಇಬ್ಬರು ಕಾರ್ಯಕರ್ತರನ್ನ ಜೈಲಿಗೆ ಕಳುಹಿಸಿದ್ದಾರೆ. ರಾಮ ಭಕ್ತರ ಮೇಲೆ ಕೇಸ್ ಹಾಕಿ ಭಯ ಪಡಿಸುತ್ತಿದ್ದಾರೆ. ದ್ವೇಷದ ರಾಜಕಾರಣ ಮಾಡುವ ಕಾಂಗ್ರೆಸ್ ಮುಂದೆ ತಕ್ಕ ಪರಿಣಾಮ ಎದುರಿಸಬೇಕಾಗುತ್ತೆ. ನಾನು ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾಗಿದ್ದೆ, ನನ್ನನ್ನು ಅರೆಸ್ಟ್ ಮಾಡಿ ನಿಮಗೆ ಧೈರ್ಯ ಇದ್ರೆ ಅಂತ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಕೆಂಡಕಾರಿದ್ದಾರೆ. ರಾಮ ಜನ್ಮಭೂಮಿ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು? ಸುಮಾರು 30 ವರ್ಷದ ಹಿಂದೆ ಕೇಸ್ ಅದು. ಆ ಕೇಸ್ಗಳೆಲ್ಲ ಓಪನ್ ಮಾಡಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಬ್ಬರು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಅದರಿಂದ ಸರ್ಕಾರ
ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಅದು ಪ್ರತಿಫಲವನ್ನು ನೀವು ಅನುಭವಿಸಬೇಕಾಗ್ತದೆ. ಇದನ್ನು ಬಿಜೆಪಿ ಹೋರಾಟವಾಗಿ ನಾವು ತೆಗೆದುಕೊಳ್ತೇವೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ಶ್ರೀರಾಮನ ಮೂರ್ತಿಯೇ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗುತ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯೋಗಿರಾಜ್ ಕೆತ್ತನೆಯ ಮೂರ್ತಿ ಆಯ್ಕೆಯಾಗಿರೋದ್ರಿಂದ ಕುಟುಂಬಸ್ಥರಲ್ಲಿ ಸಂತಸ ಮನೆ ಮಾಡಿದೆ. ಮಗನ ಕೆತ್ತನೆ ಮಾಡಿದ ಶಿಲ್ಪವೇ ಆಯ್ಕೆಯಾಗುತ್ತೆ ಎಂಬ ನಂಬಿಕೆ ಇತ್ತು. ಮೂರ್ತಿ ಸುಂದರವಾಗಿ ಮೂಡಿ ಬಂದಿದ್ದು ಆಯ್ಕೆಯಾಗಿರುವುದು ಖುಷಿಯ ವಿಚಾರ ಅಂತ ಕುಟುಂಬಸ್ಥರು ಸಂತಸವನ್ನು ವ್ಯಕ್ತಪಡಿಸಿದ್ರು. ಕೆಲಸ ಮಾಡಿದ್ದಾನೆ ನಮ್ಮ ತಾತ ಅಪ್ಪ ಎಲ್ಲ ಮಾಡಿರೋದು ಕೆಲಸ ಮತ್ತೆ ಮಾಡಿರೋದಕ್ಕಿಂತ ಚಿಕ್ಕ ವಯಸ್ಸಿಂದ ಅವನು ಡ್ರಾಯಿಂಗ್ ಅಂತ ತುಂಬಾ ಇಷ್ಟ. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಪ್ರೌಡ್ ಫೀಲಿಂಗ್. ಪುಣ್ಯದ ಕೆಲಸನೇ ಸಿಕ್ಕಿದೆ ಮಾಡ್ಲಿಕ್ಕೆ. ಕೆಲಸದ ಬಗ್ಗೆ ಬೇರೆ ಮಾತೇ ಇಲ್ಲ. ಮಕ್ಕಳು, ಹೆಂಡತಿ, ಮನೆ, ತಾಯಿ ಎಲ್ಲರನ್ನೂ ಬಿಟ್ಟು ಅವ್ರು 6 ತಿಂಗಳು ಅಲ್ಲಿ ಅವ್ರದ್ದೊಂದು ವನವಾಸದಲ್ಲಿ ರಾಮನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇನ್ನು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ ರಾಮಲಲ್ಲಾ ಮೂರ್ತಿ ಆಯ್ಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ವಿಜಯೇಂದ್ರ, ಅರುಣ್ ಯೋಗಿರಾಜ್ ಅವರು ಕೆತ್ತಿದ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿರುವುದು ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಅರುಣ್ ಯೋಗಿರಾಜ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸಿದರು. ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನ ಸುಧಾಮನಗರದಲ್ಲಿ ನಡೆದಿದೆ. ಬಿಬಿಎಸ್ ವ್ಯಾಸಂಗ ಮಾಡ್ತಿದ್ದಂಥ 21 ವರ್ಷದ ವರ್ಷಿಣಿ ನೇಣಿಗೆ ಶರಣಾಗಿದ್ದಾಳೆ. ಯುವತಿ ಮಾಲ್ನಲ್ಲಿ ಫೋಟೋಶೂಟ್ಗೆ ಸಿದ್ಧತೆ ಮಾಡಿಕೊಂಡಿದ್ಲು, ಆದರೆ ರಾತ್ರಿ ಟೈಮ್ನಲ್ಲಿ ಹೋಗೋದಕ್ಕೆ ತಂದೆ ವಿರೋಧಿಸಿದ್ರಂತೆ. ಇದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ತಂದೆ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೃತ 21 ವರ್ಷದ ಹೆಣ್ಣುಮಗಳು ಫಸ್ಟ್ ಇಯರ್ ಬಿಬಿಎ ಓದ್ತಿರ್ತಾಳೆ. ಇವಳು ಫೋಟೋಗ್ರಫಿ ಕೋರ್ಸನ್ನು ಮಾಡಿರ್ತಾಳೆ. ಇಲ್ಲಿ ನಗರದ ಒಂದು ಪ್ರತಿಷ್ಠಿತ ಮಾಲ್ಗೆ ಹೋಗಿ ಫೋಟೋಶೂಟ್ ಮಾಡಬೇಕಂತ ಹೇಳಿ ಅವಳು ಮನೆಯಲ್ಲಿ ಅನುಮತಿ ಕೇಳ್ತಾಳೆ. ಆ ಅನುಮತಿ ಹಿನ್ನೆಲೆಯಲ್ಲಿ ಅಲ್ಲಿ ಅದನ್ನು ಅನುಮತಿಯನ್ನು ನಿರಾಕರಿಸ್ತಾರೆ. ಅದಕ್ಕೆ ಅವಳು ಮನನೊಂದು ಈ ಥರ 30ನೇ ತಾರೀಕು ನೈಟು ತನ್ನ ರೂಮಿಗೆ ಹೋಗಿ ನೇಣು ಬಿಗಿದುಕೊಂಡು 31ನೇ ತಾರೀಕು ಬೆಳಗ್ಗೆ ಬಾಗಿಲು ಬಡಿದಾಗ ಬಾಗಿಲು ತೆಗೆಯೋದಿಲ್ಲ. ದಾವಣಗೆರೆಯ ಕಮಲಾಪುರದಲ್ಲಿ ಅನ್ಯಜಾತಿಯ ಹುಡುಗನ ಮದುವೆಯಾಗಿದ್ದಕ್ಕೆ ಹುಡುಗಿಯ ಸಂಬಂಧಿಕರು ಹಲ್ಲೆ ವಿಚಾರದ ಬಗ್ಗೆ ತನಿಖೆ ಮುಂದುವರೆದಿದೆ. ಈ ನಡುವೆ ಕಮಲಾಪುರದ ಗ್ರಾಮದಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ಹುಡುಗನ ಮನೆಗೆ ಭದ್ರತೆ ನೀಡಲಾಗಿದೆ. ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಡಿಸೆಂಬರ್ 5ರಂದು ವಿಜಯನಗರ ಜಿಲ್ಲೆ ಮೂಲದ ಯುವಕನೊಂದಿಗೆ ಯುವತಿ ಮದುವೆ ನಿಶ್ಚಯವಾಗಿತ್ತು, ಆದರೆ ಯುವತಿ ಪ್ರೀತಿಸಿದ ಯುವಕನ ಜೊತೆ ಓಡಿ ಹೋಗಿ ಮದುವೆಯಾಗಿದ್ದಾಳೆ. ಈ ಮಧ್ಯೆ ಓಡಿ ಹೋಗಿ ಮದುವೆಯಾಗಿರುವ ಯುವತಿಯ ತಾಯಿ ಕಣ್ಣೀರು ಹಾಕಿದ್ದು, ನಮ್ಮ ಮಗಳು ನಮಗೆ ವಾಪಸ್ ಬೇಕು ಅಂತ ಗೋಗರೆದಿದ್ದಾರೆ. ಆಕೆ ಹೇಳ ಮಾಡ್ಕೊಂತಾನೆ ಅಂತಾನೆ ಹೇಳ, ಇಲ್ಲಿ ಮಾತು ಕೊಟ್ಟಾಳ, ಹೋಗಿ ಹೋಗಿ ಬರೀ ನಾನು ಓದ್ಬೇಕು ಮದುವೆ ಆದ್ಮೇಲೆ ಅಂದ್ಲ. ಅದಕ್ಕೂ ನಾವು ಅವ್ರು ಒಪ್ಪತ್ಕಂದ್ರು, ಕಳಿಸ್ತೀವಿ ಅಂತಾನೆ ಅಂದರು. ನನ್ನ ಮಗಳು ನಮಗೆ ಬೇಕ್ರಿ, ಅವ್ರೇನು ಜಾತಿ ಅಲ್ಲ ಏನಲ್ಲ, ನಮ್ಮ ಮಗಳು ನಮಗೆ ಬೇಕು. ಗಲಾಟೆ ಅಂದ್ರೆ ಮತ್ತೆ ಅವ್ರು ನಮ್ಮ ಮಗಳಂತ ನಾವು ಕೇಳಕ್ಕೆ ಹೋದ್ರೆ ಅವರು ಗಲಾಟೆ ಮಾಡ್ತಾರಂದ್ರೆ ಏನು ಮಾಡೋಣ ಸರ್? ನಾವು ಮಾಡಿಲ್ಲ, ನಾವು ಕಂಪ್ಲೇಂಟ್ ಅದಕ್ಕೆ ಕೊಡೋಣ ಸರ್. ನಮ್ಮ ಮಗಳು ಹೆಂಗೆ ಕರ್ಕೊಂಡೋಗ್ಯಾರ ಹಂಗೆ ಕರ್ಕೊಂಬರ್ಲಿ ಅಷ್ಟೇ. ರಾಮನಗರದ ಅಣ್ಣಳಿ ಗ್ರಾಮದ ಹಾಲಿನ ಡೇರಿಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ರಾಜಕೀಯ ಗುದ್ದಾಟ ಜೋರಾಗಿದೆ. ಬಮೂಲ್ ನಿರ್ದೇಶಕ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರಸ್ತೆಯಲ್ಲಿ ಹಾಲು ಸುರಿದು ಅಣ್ಣಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಅಣ್ಣಳಿ ಡೇರಿಯ ಕಾರ್ಯದರ್ಶಿ ಹುದ್ದೆಯಿಂದ ರಾಜ್ಕುಮಾರ್ನನ್ನ ವಜಾಗೊಳಿಸಿ ನಿತ್ಯಾನಂದ ಎಂಬುವರನ್ನ ಕೂರಿಸಲಾಗಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಮತ್ತೆ ಚುನಾವಣೆ ನಡೆಸಬೇಕು ಅಂತ ಆಗ್ರಹಿಸಿ 2-3 ದಿನಗಳಿಂದ ಹಾಲು ಹಾಕದೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ಬಮೂಲ್ ನಿರ್ದೇಶಕ ಪಿ ನಾಗರಾಜ್ ಹಾಗೂ ನಿತ್ಯಾನಂದ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಹೊಸ ವರ್ಷದ ದಿನವೇ ಗಡಿಯಲ್ಲಿ ಕಿಡಿಗೇಡಿಗಳ ಪುಂಡಾಟ ಮಿತಿ ಮೀರಿದೆ. ಬೆಳಗಾವಿ ತಾಲೂಕಿನ ಸುಳಗ ಗ್ರಾಮದಲ್ಲಿ ರಾತ್ರೋರಾತ್ರಿ ಕನ್ನಡ ಬಾವುಟಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ.
ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಕಟ್ಟಿದಂತಹ ಧ್ವಜಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿತು. ಕೃತ್ಯ ಖಂಡಿಸಿ ಕನ್ನಡಪರ ಹೋರಾಟಗಾರರು ಕಿಡಿಕಾರಿದ್ದು ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದ್ರು. ಬೆಂಗಳೂರಿನ ನಿಮ್ಹಾನ್ಸ್ ಸಿಬ್ಬಂದಿ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಿದೆ. ರೋಗಿ ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ರು, ಚಿಕಿತ್ಸೆ ನೀಡಿಲ್ವಂತೆ, ಬೆಡ್ ಇಲ್ಲ ಅಂತ ಕಾರಣ ನೀಡಿದ್ದಾರೆ ಸಿಬ್ಬಂದಿ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ರೋಗಿ ರಕ್ತದ ವಾಂತಿ ಮಾಡಿಕೊಂಡು ನರಳಾಡ್ತಾ ಇದ್ರು. ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅತಿಥಿ ಉಪನ್ಯಾಸಕರ ಪಾದಯಾತ್ರೆಗೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಹಸಿರು ಬಾವುಟ ತೋರಿಸಿ ಚಾಲನೆಯನ್ನು ಕೊಟ್ಟರು. ಅತಿಥಿ ಉಪನ್ಯಾಸಕರನ್ನು ಸರ್ಕಾರ ಕಾಯಂಗೊಳಿಸಬೇಕು, ಸರ್ಕಾರ ಬೇಡಿಕೆ ಈಡೇರಿಸುವವರೆಗೂ ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತ ಅತಿಥಿ ಉಪನ್ಯಾಸಕರು ಪಟ್ಟು ಹಿಡಿದಿದ್ದಾರೆ. ಕಳೆದ 30 ದಿನಗಳಿಂದ ಅತಿಥಿ ಉಪನ್ಯಾಸಕರು ನಿರಂತರ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಚಿತ್ರದುರ್ಗದ ಕೋಟೆ ರಸ್ತೆಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ನಗರದ ಉಚ್ಚಂಗಿ ಯಲ್ಲಮ್ಮ ದೇವಸ್ಥಾನದ ಬಳಿ ಪ್ರವಾಸಕ್ಕೆ ಬಂದಿದ್ದ ಶಾಲಾ ಬಸ್ ಬ್ರೇಕ್ ಫೇಲ್ ಆಗಿ ಅಪಘಾತವಾಗಿದೆ. ಬಸ್, ಟ್ರ್ಯಾಕ್ಟರ್ ಎರಡು, ಕಾರು ಹಾಗೆಯೇ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ. ಅಪಘಾತದ ಭೀಕರತೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಾಸಕ ಲಕ್ಷ್ಮಣ್ ಸವದಿಗೆ ಅವಹೇಳನ ಮಾಡಿದ ಆರೋಪದ ಮೇಲೆ ಬೆಳಗಾವಿಯ ಹಾರುಗೇರಿ ಪೊಲೀಸರು ಬಿಜೆಪಿ ಮುಖಂಡನೊಬ್ಬನನ್ನ ವಿಚಾರಣೆಗೆ ಎಂದು ಠಾಣೆಗೆ ಕರೆಸಿದ್ರು. ಇದಕ್ಕೆ ಗರಂ ಆಗಿರೋ ಬಿಜೆಪಿ ಮಾಜಿ ಶಾಸಕ ಪಿ ರಾಜೀವ್ ಕಾರ್ಯಕರ್ತರೊಂದಿಗೆ ಠಾಣೆಗೆ ಹೋಗಿ ದರ್ಪ ಮೆರೆದಿದ್ದಾರೆ. ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಗೆ ಆವಾಜ್ ಹಾಕಿದ್ದು ಠಾಣೆಯಲ್ಲಿ ಕೂತು ಹಿರಿಯ ಅಧಿಕಾರಿಗಳಿಗೆ ಕರೆ ಮಾಡಿ ಕಾನೂನು ಕ್ರಮವನ್ನ ಪ್ರಶ್ನಿಸಿದ್ದಾರೆ. ಎಫ್ಐಆರ್ ಹಾಕದೆ ಯಾಕೆ ಠಾಣೆಗೆ ಕರೆಸಿದ್ರಿ? ವಿಚಾರಣೆಗೆ ಕರೆದು ಠಾಣೆಯಲ್ಲೇ ಕೂರಿಸಿದ್ದು ಯಾಕೆ ಅಂತ ಪ್ರಶ್ನಿಸಿದ್ರು. ನಿಮ್ಮ ಪಿ ಎಸ್ ಐಗೆ ನಾನು ಸ್ವತಃ ಫೋನ್ ಮಾಡಿ ಅವನು ಸ್ನಾನ ಮಾಡಿ ಬರ್ತಾನೆ, 6 ಗಂಟೆಯಿಂದ ಒಳಗ್ ಕೂರಿಸಿದೀರಿ, ಎನ್ಕ್ವೈರಿಗೆ ಒಳಗ್ ಕೂರಿಸೋದಕ್ಕ ಅಧಿಕಾರ ನಿಮಗೆ ಪೊಲೀಸರಿಗೆ ಇಲ್ಲ, ಬಿಟ್ಟು ಕಳಿಸಿ ಅಂತ ಹೇಳಿದೆ. ಬಿಡ್ಲಿಲ್ಲ. ಈಗ ನಾನು ಸ್ಟೇಷನ್ಗೆ ಬರ್ತೀನಿ ಅಂದಮೇಲೆ ಇಲ್ಲಿಂದ ಲಕ್ಷ್ಮಣ ಸೌದಿ ಅವ್ರ ಮನೆಗೆ ಕಳಿಸ್ತಾನೆ, ಹೋಗಿ ಅವರು ಕ್ಷಮೆ ಕೇಳು ಅಂತ. ಪೊಲೀಸರು ಏಜೆಂಟ್ ಲಕ್ಷ್ಮಣ್ ಸೌದಿಗೆ ಕಣ್ರಿ, ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ನೀವು ಒಳಗ್ ಕೂರಿಸಿದ್ ಹೌದಾ? ಇದ್ರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು. ಇವನೇ ಒಪ್ಕೊಂಡಿದ್ದಾನೆ, ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ. ಕಾನೂನು ಇದೆಯಾ? ಎನ್ಕ್ವೈರಿ ಮಾಡಕ್ ತಂದವ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ? ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್. ನಾನು ಡಿಜಿಗೆ ಎಸ್ಪಿಗೆ ಒತ್ತಾಯ ಮಾಡ್ತಾನೆ, ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ, ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ, ನಾವು ಎನ್ಕ್ವೈರಿಗೆ ತಂದ್ರು ಒಳಗ್ ಕೂರಿಸ್ತೀವಿ ಅಂತ. ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು? ನಿಮಗೆ ಅಧಿಕಾರ ಇಲ್ಲ, ತಿಳ್ಕೊಳ್ಳಿ. ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಎನ್ಕ್ವೈರಿಗೆ ತಂದಾಗ ಒಳಗ ಕೂರಿಸೋದಕ್ಕೆ ಅಧಿಕಾರ ಇಲ್ಲ. ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಇದಿಲ್ಲ. ಕಸ್ಟಡಿ ಕೊಟ್ಟರೆ ರಾಯಚೂರಿನ ಶಾಲೆಯೊಂದರಲ್ಲಿ ಹುಡುಗರು ಏರ್ಗನ್ ಮತ್ತು ಬಟನ್ ಚಾಕು ತಂದಿದ್ದಾರೆ. ಶಾಲೆಯಲ್ಲಿ ಹೊಸ ವರ್ಷಾಚರಣೆ ವಿಚಾರಕ್ಕೆ ಗಲಾಟೆ ನಡೆದಿದೆ. ಈ ಹಿನ್ನೆಲೆ ವಿದ್ಯಾರ್ಥಿಗಳು ಹೊರಗಿನಿಂದ ಹುಡುಗರನ್ನು ಕರೆಸಿದ್ದಾರೆ. ಈ ವೇಳೆ ಹುಡುಗರು ಏರ್ಗನ್, ಬಟನ್ ಚಾಕು, ಪಂಜಾ, ಸ್ಪಾನರ್ ತಂದಿದ್ದರು. ಗಲಾಟೆಯಲ್ಲಿ ಓರ್ವ ವಿದ್ಯಾರ್ಥಿ ಕೈ ಬೆರಳಿಗೆ ಗಾಯವಾಗಿದೆ. ಮಕ್ಕಳ ಗಲಾಟೆಯಿಂದಾಗಿ ಪೋಷಕರು ಆತಂಕಕ್ಕೊಳಗಾಗಿದ್ದಾರೆ. ಘಟನೆ ಹಿನ್ನೆಲೆ ಪೊಲೀಸರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇದು ವರಲೈತೆ, ಇನ್ನ ಇವ್ರಿಗೆ ಏನು ಗೊತ್ತಿಲ್ಲ ರೀ. ಸ್ಕೂಲ್ ಅವ್ರಿಗ ಇಲ್ಲಿ ಬಂದರೆ ಬರೋದು ಚಾಕು ತಗೊಂಡು ಹುಡುಗ ಹಾಕಕ್ ಹೋಗ್ಯಾರಂತ್ರಿ, ಅದು ಕೈಗೆ ಏಟ್ ಬಿದ್ದೈತ್ರಿ, ಗನ್ನು ತಗೊಂಬಂದ್ರಿ. ಅಷ್ಟಾಗೆ ನಮ್ಮ ಹುಡುಗ ಫೋನ್ ಮಾಡೇನ್ರಿ, ನಮ್ಮ ಹುಡುಗ ಫೋನ್ ಮಾಡಿದ್ರೆ ಬಂದಿರಿ ಅಷ್ಟೇ ರೀ. ಅವೆಲ್ಲ ತಗೊಂಡಾರಿ ಪೊಲೀಸರು, ಆಯ್ತ್ರಿ, ಕರ್ಕೊಂಡು 9th ನಮ್ಮ ಹುಡುಗ ಹೊರಗಿನವ್ರ ಹುಡುಗರ್ರಿ. ಪ್ರಿನ್ಸಿಪಾಲ್ ಏನಂದಿಲ್ರಿ, ಮಾತಾಡಕ್ ಹೋಗ್ಯಾರಿ. 11 KV ವಿದ್ಯುತ್ ತಂತಿ ಕಟ್ಟಾಗಿ 1 ಮನೆ 63 ಮನೆಗಳು ಮೀಟರ್ಗಳು 2 ಬಣವೆಗಳು ಸುಟ್ಟು ಭಸ್ಮವಾಗಿದೆ. ಈ ಘಟನೆ ಹಾವೇರಿಯ ಸಮನೂರು ತಾಲೂಕಿನ ತೇವರ ಮರಹಳ್ಳಿ ನವಗ್ರಾಮದಲ್ಲಿ ನಡೆದಿದೆ. ಪ್ರಕಾಶ್ ಹರಿಜನ ಮತ್ತು ಪುಟ್ಟ ಬಡಗೇರ್ ಎಂಬುವರಿಗೆ ಸೇರಿದ ಭವನಗಳು ಸುಟ್ಟು ಭಸ್ಮವಾಗಿದೆ. ಚಂದ್ರಪ್ಪ ದಾನಣ್ಣನವರ್ ಎಂಬುವರ ಮನೆ ಬೆಂಕಿಗೆ ಆಹುತಿಯಾಗಿದೆ.
ಹೊಸ ವರ್ಷ ಹಿನ್ನೆಲೆ ಜನರು ಮನೆಯಿಂದ ಹೊರಗಿದ್ದ ಕಾರಣ ಭಾರೀ ಅನಾಹುತ ತಪ್ಪಿದೆ. ವಿದ್ಯುತ್ ಸಮಸ್ಯೆ ಬಗೆಹರಿಸುವಂತೆ ಜನರು ಹೆಸ್ಕಾಂ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ 3 kg 311 gram ಚಿನ್ನವನ್ನು ಸೀಸ್ ಮಾಡಲಾಗಿದೆ. ವಿದೇಶದಿಂದ ಬೆಂಗಳೂರಿಗೆ ತಂದಿದ್ದ 2 ಕೋಟಿಗೂ ಅಧಿಕ ಬೆಲೆಯ ಚಿನ್ನ ಜಪ್ತಿ ಮಾಡಿ 5 ಪುರುಷರು 11 ಮಹಿಳೆಯರನ್ನು ಬಂಧಿಸಲಾಗಿದೆ. ಇನ್ನು ಆರೋಪಿಗಳು ಶಾರ್ಜಾ, ಜಿದ್ದಾ ಮತ್ತು ಕೌಲಾಲಂಪುರಗಳಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದರು. ಕರವಸ್ತ್ರ, ಒಳ ಉಡುಪು, ಸಾಕ್ಸ್ಗಳಲ್ಲಿ ಅಕ್ರಮ ಚಿನ್ನ ಸಾಗಾಟಕ್ಕೆ ಯತ್ನಿಸಿದ್ದು ಕೆಂಪೇಗೌಡ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯವಾಗಿ 1 ವರ್ಷ ಹಿನ್ನೆಲೆ ಇಂದು ಮತ್ತು ನಾಳೆ ಗುರು ನಮನ ಕಾರ್ಯಕ್ರಮ ನಡೆಯಲಿದೆ. ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಶ್ರೀಗಳ ಗದ್ದುಗೆ ಪೂಜೆಗೆ ಸಾವಿರಾರು ಭಕ್ತರು ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ಗುರು ನಮನ ಕಾರ್ಯಕ್ರಮ ಹಿನ್ನೆಲೆ ಸಾವಿರಾರು ಮಹಿಳೆಯರು BLDE ರಸ್ತೆಯಿಂದ ಆಶ್ರಮದವರೆಗೆ ರಂಗೋಲಿಯನ್ನು ಬಿಡಿಸಿದರು. ಸಂಜೆ ನಡೆಯಲಿರುವ ದೀಪೋತ್ಸವ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆಗಳು ನಡೆದಿವೆ. ಹೊಸ ವರ್ಷಕ್ಕೆ ಶುಭ ಕೋರಲು ಬರುವ ಕಿರಿಯ ಅಧಿಕಾರಿಗಳಿಗೆ ಹೂಗುಚ್ಛ ಮತ್ತು ಸಿಹಿ ತಿನಿಸು ತರದಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮನವಿ ಮಾಡಿದ್ದಾರೆ. ಬೊಕ್ಕೆ, ಸಿಹಿ ತಿನಿಸು ಬೇಡ, ಆ ಹಣವನ್ನು ಅನಾಥಾಶ್ರಮಕ್ಕೆ ಕೊಡಿ. ಅನಾಥಾಶ್ರಮಗಳಿಗೆ ದಿನಸಿ ಊಟ ಸಹಾಯ ಮಾಡಿದ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಮೂಲಕ ಬೇರೆಯವರಿಗೆ ಮಾದರಿಯಾಗಿ ಅಂತ ಕಿರಿಯ ಅಧಿಕಾರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೊಸ ವರ್ಷದ ಪ್ರಯುಕ್ತ ಬ್ಲಡ್ ಕ್ಯಾಂಪ್ ಸಹ ಆಯೋಜನೆ ಮಾಡಿದರು. ಹೊಸ ವರ್ಷದ ಮೊದಲ ದಿನ ಇಸ್ರೋ ಹೊಸ ಸಾಹಸಕ್ಕೆ ಕೈ ಹಾಕಿದೆ. ಇಸ್ರೋ ಈ ವರ್ಷದ ಮೊದಲ ಉಪಗ್ರಹ ಉಡಾವಣೆಯನ್ನ ಯಶಸ್ವಿಯಾಗಿ ಮಾಡಿದೆ. ಕಪ್ಪು ಕುಳಿಗಳ ಅಧ್ಯಯನಕ್ಕಾಗಿ ಇಂದು ಉಪಗ್ರಹ ಉಡಾವಣೆ ಮಾಡಿ ಹೊಸ ಮೈಲಿಗಲ್ಲನ್ನು ಸಾಧಿಸಲು ಮುಂದಾಗಿದೆ. ಇಂದು ದೇಶದ ಮೊದಲ ಎಕ್ಸ್ರೇ ಪೋಲಾರಿಮೀಟರ್ ಉಪಗ್ರಹ ಉಡಾವಣೆಯಾಗಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈ ಉಪಗ್ರಹ ಉಡ್ಡಯನ ಮಾಡಲಾಯಿತು. Of astronomy. Congratulations team ISRO. Do stand by for the address by Secretary DOS and Chairman ISRO. ಜೈಲರ್ ನಂತರ ರಜನಿಕಾಂತ್ ಅಭಿನಯದ ಬಹುನಿರೀಕ್ಷಿತ ವೆಟ್ಟಯ್ಯನ್ ಚಿತ್ರದ ಶೂಟಿಂಗ್ ಸೆಟ್ ವಿಡಿಯೋ ಲೀಕ್ ಆಗಿದೆ. ತಮಿಳುನಾಡಿನ ತಿರುನಲ್ ವೇಲಿಯಲ್ಲಿ ಚಿತ್ರದ ಶೂಟಿಂಗ್ ನಡೀತಾ ಇದೆ. ರಜನಿ ಹಾಗೂ ಫಹಾದ್ ಫಾಜಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗಿರೋ ದೃಶ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಇವಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್. ಈಗ ಸಿನಿಮಾ ಟೆಂಟ್ ಪ್ರಸಾರವಾಗಲಿದೆ. ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.